ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರೇ ಸ್ವಾವಲಂಬಿ ಬದುಕು ಬದುಕಲಿಕ್ಕೆ ಸಹಕಾರಿ ರಂಗದಲ್ಲಿ ಸ್ಥಾಪಿಸಿರುವ ಸಂಸ್ಥೆಗಳು ಮಹಿಳೆಯರೇ ಉನ್ನತಿಗಾಗಿ ಹಲವಾರು ಯೋಜನೆಗಳು ರೂಪಿಸಬೇಕು. ಒಬ್ಬ ಮಹಿಳೆ ಸ್ವಾವಲಂಬಿ ಬದುಕು ಜೀವನ ಸಾಗಿಸಲು ಪ್ರಾರಂಭ ಮಾಡಿದರೆ ಇಡೀ ಕುಟುಂಬವೇ ಸ್ವಾವಲಂಬಿ ಬದುಕು ಬದುಕಲಿಕ್ಕೆ ಸಾಧ್ಯವಾಗ್ತದೆ ಎಂದು ಡಾಕ್ಟರ್ ಪ್ರಭಾಕರ್ ಕೋರೆ ಕೋಪ್ ಕ್ರೆಡಿಟ್ ಸೊಸೈಟಿ ನಿರ್ದೇಶಕಿ ಹಾಗೂ ಕೆಯಲ್ಲಿ ಶಿಕ್ಷಣ ಸಂಸ್ಥೆಯ ಅಜೀವ ಸದಸ್ಯರಾದ ಡಾಕ್ಟರ್ ಪ್ರೀತಿ ದೊಡ್ಡವಾಡ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಡಾಕ್ಟರ್ ಪ್ರಭಾಕರ್ ಕೋರೆ ಕೋಪ್ ಸೊಸೈಟಿಯ 35ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ರು. ಈ ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಕೆಯಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಹಾಗೂ ಮಾಜಿ ಮುಖ್ಯ ಸಚೇತಕ ಮಹಂತೇಶ್ ಕವಟಿಗಿಮಠ, ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಯ ಮಹಾಮಂಡಳದ ನಿರ್ದೇಶಕ ಅಮಿತ್ ಕೋರೆ ಹಾಜರಿದ್ರು. ಈ ವೇಳೆ ಸಂಸ್ಥೆ ಸಂಸ್ಥಾಪಕ ಮಾಜಿ ರಾಜ್ಯಸಭಾ ಸದಸ್ಯ ಕೆಯಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಗ್ರಾಮೀಣ ಭಾಗದ ಸಹಕಾರಿ ತತ್ವದಲ್ಲಿ ಸ್ಥಾಪಿಸಿರುವ ಎಲ್ಲಾ ಸಂಸ್ಥೆಗಳು ಇಂದು ರಾಷ್ಟ್ರೀಕೃತ ಬ್ಯಾಂಕ್ ಜೊತೆ ಸ್ಪರ್ಧಿಸಲಿದ್ದು ಸರ್ವಸಾಮಾನ್ಯ ಸಹಕಾರಿ ಸಂಘದ ಸದಸ್ಯರಿಗೆ ತಾತ್ಕಾಲಿಕವಾಗಿ ಸಾಲವನ್ನು ನೀಡಲಾಗ್ತದೆ ಎಂದು, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಪಡೆಯಬೇಕಾದ್ರೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ, ಅದಕ್ಕಾಗಿ ಸಹಕಾರಿ ಸಂಘಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸರ್ವಸಾಮಾನ್ಯ ಸದಸ್ಯರ ಆರ್ಥಿಕ ಉನ್ನತಿಯ ಜೊತೆಗೆ ಸಂಘದ ಪ್ರಗತಿಯನ್ನು ಸಾಧಿಸಬೇಕೆಂದು ಹೇಳಿದರು. ಯಾವ ನ್ಯಾಷನಲ್ ಬ್ಯಾಂಕ್ ಬೇರೆ ಬ್ಯಾಂಕಿಗೆ ಸಾಲ ಸಿಗುವ ಆ ಜನರಿಗೆ ನಾವು ಸಾಲ ಕೊಟ್ಟವರೇ ಯಾವ ಬ್ಯಾಂಕ್ ಸಾಲ ಸಿಗಂಗಿಲ್ಲ. ಯಾಕಂದ್ರೆ ಸಿಕ್ಕಿದ್ರು ಒಂದು ಸಾಲ ಅರ್ಜಿ ಕೊಟ್ಟ ಕಮ್ಮಿ ಕಮ್ಮಿ ನಿಮ್ಗ ಒಂದು ಕಮ್ಮಿ ಕಮ್ಮಿ ಅಗದಿ ಬಹಳ ಚಲೋ ಒಂದು ತಿಂಗಳ ನಮ್ಗೆ ಸಾಲ ಸಿಗ್ತದೆ. ಎಲ್ಲರಿಗೂ ಗೊತ್ತಿದೆ ನೀವೆಲ್ಲ ಎಲ್ಲ ಹೆಬ್ಬಟ್ಟ ಉತ್ತಾರ ಎಲ್ಲ ಕೊಟ್ಟರು ಒಂದು ತಿಂಗಳು. ಆದ್ರೆ ಇಲ್ಲಿ ಹಂಗಿಲ್ಲ, ನೀವು ಅರ್ಜಿ ಕೊಟ್ಟು ಬಹಳ ಅಂದ್ರೆ ಒಂದು ವಾರ ನಿಮ್ಗೆ ಸಾಲ ಕೊಡ್ತೇವೆ. ನೀವು ಏನ್ ಸಾಲ ಕೊಡುವ ಪದ್ಧತಿ ಈ ಬ್ಯಾಂಕ್ ಈ ಸೊಸೈಟಿ ಅದಕ್ಕೆ ದಿವಸ ಎಲ್ಲ ವಿಶ್ವಾಸ ಇಟ್ಟಿರಿ. 35 ವರ್ಷ 34 ವರ್ಷ ಇರಿ ಬ್ಯಾಂಕ್ ಗಳಲ್ಲಿ 1200 ಕೋಟಿ ಡಿಪಾಸಿಟ್ ಆಗಿದವು. ಇದೆಲ್ಲ ನಿಮ್ದು ನೀವೆಲ್ಲ ಡಿಪಾಸಿಟ್ ಕೊಟ್ಟಿರಿ. ಡಿಪಾಸಿಟ್ ಜೊತೆಗೆ ಸಾಲ ತಗೊಂಡ್ರಿ, ಸರಿಯಾಗಿ ಉಪಯೋಗ ಮಾಡಿ ಸಾಲ ತೀರಿಸಿದ್ದೀರಿ. ಅದಕ್ಕೆ ನೀವು ಬ್ಯಾಂಕ್ ಬೆಳೆದವ್ರ ಬರೀ ನಾವು ಮ್ಯಾಲ ಉತ್ತಾವ್ ಕಳಿಸಿದವಂತಲ್ಲ ಕೆಳಗೆ ಉತ್ತಾವರೆಲ್ಲ ನೀವು ಸರ್ಕಾರ ಮಾಡಿದ್ರಿಂದ ಬ್ಯಾಂಕ್ ಬೆಳೆದವ್ರು ಬಹಳ ಅಭಿಮಾನದಿಂದ ಇವತ್ತು ಬ್ಯಾಂಕ್ ಬೆಳೀತಾರೆ, ಮುಂದೆ ಹೋಗ್ತಾರೆ. ಮತ್ತು ಬೇರೆ ಎರಡು ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಗೋವಾದಲ್ಲಿ ಫ್ಯಾಕ್ಟ್ರಿಗಳನ್ನು ತೆಗೆಯುವ ಯೋಜನೆ ಹೊಂದಿದ್ದಾರೆ ನಾರಾಯಣ ಅವರು, ಬಹಳ ಉತ್ತಮ. ಅದ್ರ ಜೊತೆಗೆ ನಮ್ಗೆ ಬಹಳ ಖುಷಿ ಆಗ್ತದೆ, ಯಾವ ಸಾಲ ತಗೊಂಡಿದ್ದಾವೆ ಯಾವ ಚೋಡು ಮಾಡಿದಾವ ಅಂತ ಅಲ್ಲೇ ಹೆಚ್ಚಾ ಇತ್ತು. ನಾವು ಅದಕ್ಕೆ ಖುಷಿ ಪಡೋದಿಲ್ಲ, ನಾವೆಲ್ಲ ಸಾಲ ತಗೊಂಡು ಈ ವೇಳೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಮಹಂತೇಶ್ ಕವಟಗಿಮಠ ಮಾತನಾಡಿ, ಸಂಪೂರ್ಣ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಬೆಳಗಾವಿ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಅಸ್ತಿತ್ವವನ್ನು ನಿರ್ಮಾಣ ಮಾಡಿದೆ ಎಂದು, ಹಲವಾರು ಸಂಘಗಳು ಸ್ಥಾಪಿಸಿವೆ ಆದರೂ ಕೂಡ ಯೋಗ್ಯವಾಗಿ ಕಾರ್ಯನಿರ್ವಹಿಸಿದೆ, ಸಂಘಗಳು ಮುಚ್ಚಲಾಗಿದೆ ಮಾತ್ರ ಡಾಕ್ಟರ್ ಪ್ರಭಾಕರ್ ಕೋರೆ ಮುಂದಾಳತ್ವದಲ್ಲಿ ಸ್ಥಾಪಿಸಿರುವ ಎಲ್ಲ ಸಹಕಾರಿ ಸಂಸ್ಥೆಗಳು ಪ್ರಗತಿಯತ್ತ ದಾಪುಗಾಲು ಹಾಕ್ತವೆ. ಅದಕ್ಕಾಗಿ ಪ್ರಭಾಕರ್ ಕೋರೆಯವರ ವಿಶ್ವಾಸದ ಮೇರೆಗೆ ಎಲ್ಲಾ ಸಂಘದ ಸದಸ್ಯರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ನಿರ್ದೇಶಕ ಅಮಿತ್ ಕೋರೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಸಂಸ್ಥೆ ವಾರ್ಷಿಕ ವರದಿಯನ್ನು ಓದಿ ವಿಷಯ ಪತ್ರಿಕೆ ಓದಿರುವ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಕರೋಶಿ ಮಾತನಾಡಿ,
ಸದ್ಯ ಸಹಕಾರಿ ಸಂಘದ 51 ಶಾಖೆಯನ್ನು ಕಾರ್ಯನಿರ್ವಹಿಸುತ್ತಿದ್ದು ಮುಂದೆ ದಿನಮಾನಗಳಲ್ಲಿ ಸುಮಾರು 20 ಹೊಸ ಶಾಖೆಗಳನ್ನು ಪ್ರಾರಂಭಿಸುವ ಗುರಿಯನ್ನು ಹೊಂದಲಾಗಿದೆ. ಅದೇ ಪ್ರಕಾರ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಕೂಡ ಸಹಕಾರಿ ಸಂಘದ ಶಾಖೆಗಳನ್ನು ಪ್ರಾರಂಭಿಸುವ ಗುರಿಯನ್ನು ಹೊಂದಲಾಗಿದೆ. ಈ ವರ್ಷದ ಸಾಲಿನಲ್ಲಿ ಸಹಕಾರಿ ಸಂಘಕ್ಕೆ ಸುಮಾರು 17 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಲಾಭ ಗಳಿಸಿದ್ದು 1262 ಕೋಟಿ ರೂಪಾಯಿ ಠೇವಣಿಯನ್ನು ಸಂಗ್ರಹಿಸಲಾಗಿದ್ದು 871 ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲ ಸದಸ್ಯರಿಗೆ ಹಂಚಲಾಗಿದೆ ಎಂದು ಹೇಳಿದ್ರು. ಈ ವರ್ಷದ ಸಾಲಿನಲ್ಲಿ ಹೆಚ್ಚಿನ ಲಾಭ ಮತ್ತು ಹೆಚ್ಚಿನ ಠೇವಣಿಯನ್ನು ಸಂಗ್ರಹಿಸಿದ ಮತ್ತು ಹೆಚ್ಚಿನ ಜೀವ ವಿಮೆ ಹೊಂದಿರುವ ಶಾಖೆಗಳ ಅಧ್ಯಕ್ಷರು ಮತ್ತು ಸಿಬ್ಬಂದಿಗಳಿಗೆ ಉಪಸ್ಥಿತ ಗಣ್ಯರಿಂದ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಅದೇ ಪ್ರಕಾರ ಹೆಚ್ಚಿನ ಪಿಗ್ಮಿ ಸಂಗ್ರಹಿಕರಿಗೆ ಕೂಡ ಪ್ರಮಾಣ ಪತ್ರ ಮತ್ತು ಬಹುಮಾನ ನೀಡಿ ಗೌರವಿಸಲಾಯಿತು. ಈ ವಾರ್ಷಿಕ ಸಭೆಗೆ ಸಂಘ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೋರೆ, ಅಣ್ಣ ಸಾಹೇಬ್ ಸಂಕೇಶ್ವರಿ ಬಸಗೌಡ, ಆಸಂಗಿ ಸುಕುಮಾರ್ ಚೌಗುಲೆ, ಪಿಂಟು ಹಿರೇಕುರುಬರ, ಅಮಿತ್ ಜಾಧವ್, ಪ್ರಫುಲ್ಲ ಶೆಟ್ಟಿ, ಬಾಳಪ್ಪ ಉಮರಾನೆ, ಅಶೋಕ್ ಚೌಗುಲ, ಅನಿಲ್ ಪಾಟೀಲ್, ಶೋಭಾ ಚಕಾತಿ, ಶೈಲಜಾ ಪಾಟೀಲ್, ಪಾರ್ವತಿ ದರ್ನಾಯಿಕ, ಜಯಶಿ ಮೇಧಾ, ಶ್ರೀಕಾಂತ್ ಉಮ್ರಾಣಿ, ವಿವೇಕಾನಂದ ಕಾಮತೆ ಹಾಗೂ ಎಲ್ಲ ಶಾಖೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಸಹ ಸಮಿತಿ ಸದಸ್ಯರು ಮತ್ತು ಕಾರ್ಮಿಕರು ಹಾಜರಿದ್ರು. ವಾರ್ಷಿಕ ಸರ್ವಸಾಧಾರಣ ಸಭೆಯ ನಿರೂಪಣೆ ಮತ್ತು ವಂದನಾರ್ಪಣೆ ಸೌನಂದ ಮಗದುಂ ಮಾಡಿದರು. ಅಂಕಲಿ ಪ್ರತಿನಿಧಿ ರಾಜುದು ಉಂಗಣಿ.